ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಕಲಬುರಗಿಯ ಶ್ರೀನಿವಾಸರಾವ್ ರಘೋಜಿ ಸಭಾಂಗಣದಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕುರಿತು ಉಪನ್ಯಾಸ ಮತ್ತು ಸಂವಾದ ಡಾಕ್ಟರ್ ವಿಶ್ವನಾಥ ಚಿಮಕೋಡ್ ನಾ ಸೋಮೇಶ್ವರ್ ಅವರನ್ನ ಸನ್ಮಾನ ಮಾಡಲಾಯಿತು. ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆ ಕಲಬುರಗಿ, ವಾಸವಿ ಕ್ಲಬ್ ವಾನಪ್ರಸ್ಥ ಮತ್ತು ಸನ್ ಸಿಟಿ ಕಲಬುರಗಿ, ಲಯನ್ಸ್ ಕ್ಲಬ್ ಕಲಬುರಗಿ ನೃಪತುಂಗ, ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್ ಮತ್ತು ವಾಸವಿ ಯುವತಿ ಮಂಡಳಿ ಕಲಬುರಗಿ ವತಿಯಿಂದ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕುರಿತು ಉಪನ್ಯಾಸ ಮತ್ತು ಸಂವಾದ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭವು ಆಯೋಜಿಸಲಾಗಿತ್ತು. ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕುರಿತು ಉಪನ್ಯಾಸ ಮತ್ತು ಸಂವಾದವನ್ನ ದೂರದರ್ಶನ ಚಂದನ ವಾಹಿನಿಯ ಥಟ್ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮಶೇಖರ್ ಅವರು ನಡೆಸಿದರು. ಇದೇ ಸಂದರ್ಭದಲ್ಲಿ ಸ್ವಚ್ಛಮೇವ ಜಯತೆ, ಅಡುಗೆ ಮನೆ ಸೈನ್ಸ್, ಸಾವಿನಾಚಿಗೆ ಸಮಾಜ ಸೇವೆ ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಯಿತು. ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಜನರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಹೃದ್ರೋಗ 30-50 ವರ್ಷಗಳ ನಡುವೆ ಇರ್ತಕ್ಕಂಥ ಜನರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಹಿಂದಿನ 10 ವರ್ಷಗಳಿಗೆ ಹೋಲಿಸಿದ್ರೆ ಈಗ 30-32-35 ವರ್ಷದ ಯುವಕರು ಹೃದಯಾಘಾತಕ್ಕೆ. ಕಲಬುರಗಿಯ ಆಳಂದ ಬಿಜೆಪಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರನ್ನ ಮಂತ್ರಿಮಂಡಲದಲ್ಲಿ ಸೇರ್ಪಡಿಸಲು ಬಿಜೆಪಿಯ ಕಲಬುರಗಿಯ ಗ್ರಾಮಾಂತರ ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾ ಸಿಎಂ ಅವರಲ್ಲಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸೈಯದ್ ಮಸ್ತಾನ್ ಚುಂಚೋಳಿ, ಹಿಂದುಳಿದ ಎಲ್ಲ ಸಮುದಾಯದವರ ಅಭಿವೃದ್ಧಿಗಾಗಿ ಸುಭಾಷ್ ಗುತ್ತೇದಾರ್ ಅವರನ್ನ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸುಭಾಷ್ ಗುತ್ತೇದಾರ್ ಅವರಿಗೆ ಸಚಿವ ಸ್ಥಾನ ನೀಡಲಾಗುವುದು ಎಂದು ಸಿಎಂ ಬಿಎಸ್ವೈ ಭರವಸೆ ನೀಡಿದ್ರು ಎಂದು ಸೈಯದ್ ಅವರು ಸ್ಮರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶೇಖ್ ಮೆಹಬೂಬ್, ಅಸಿಫ್ ಅನ್ಸಾರಿ ಇದ್ದರು. ಯಾರಿಗಾದರೂ ಮಂತ್ರಿ ಮಾಡಿದರೆ ಆ ಪಕ್ಷ ಏನು ನಿರ್ಧಾರ ಕೈಗೊಳ್ಳುತ್ತದೆ ಅಂತ ನಿರ್ಧಾರಕ್ಕೆ ನಾವೆಲ್ಲ ಮುಸಲ್ಮಾನರು, ಅಲ್ಪಸಂಖ್ಯಾತ ಮೋರ್ಚಾ, ಭಾರತೀಯ ಜನತಾ ಪಕ್ಷ ಕೂಡ ತಲೆಬಾಗುತ್ತದೆ. ಆದರೂ ಕೂಡ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿತನವನ್ನು ಪರಿಗಣಿಸಿ ಆಮೇಲೆ ಆಳಂದ ತಾಲೂಕಿಗೆ ಸುಮಾರು ವರ್ಷಗಳಿಂದ ಮಂತ್ರಿ ಮಂಡಲದಲ್ಲಿ ಯಾವೊಬ್ಬ ಶಾಸಕರನ್ನ ಮಂತ್ರಿಯನ್ನಾಗಿ ಮಾಡದೇ ಇದ್ದಿದ್ದನ್ನು ಇತಿಹಾಸ ಸಾರಿ ಸಾರಿ ಹೇಳ್ತಾ ಇದೆ. ಇದು ಕೂಡ ತಾವು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತಕ್ಕಂಥ ವಿನಂತಿ. ಅದು ಏನಂತ ಹೇಳಿದರೆ ಶ್ರೀಮಾನ್ಯ ಡಿ ಬಿ ಕಳ್ಮಣ್ಕರ್ ಸಾಹೇಬರು ರಾಜ್ಯ ಸ್ಪೀಕರ್ ಆಗಿ ಕೆಲಸ ಮಾಡಿದರು, ತದನಂತರ ಬಿ ಆರ್ ಪಾಟೀಲ್ ಸಾಹೇಬರು ಒಂದ್ಸಲ ಉಪಸಭಾಪತಿಯಾಗಿ ಕೆಲಸ ಮಾಡಿದರು, ಅದರ ನಂತರ ಇವತ್ತಿನವರೆಗೆ ಯಾವೊಬ್ಬ ಶಾಸಕರು ಆಳಂದ ಕ್ಷೇತ್ರದಿಂದ ಮಂತ್ರಿಯನ್ನು ಪಡ್ಕೊಳ್ಳಿಕ್ಕೆ ಆಗಿಲ್ಲ. ಅಂಥ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಖ್ಯವಾಗಿ ಅದರಲ್ಲೂ ರಾಜ್ಯದ ರಾಷ್ಟ್ರದ ನಾಯಕರುಗಳಿಗೆ ಸನ್ಮಾನ್ಯ ಶ್ರೀ ಸುಭಾಷ್ ಗುತ್ತೇದಾರ್ ಅವರನ್ನು ದಯವಿಟ್ಟು ಪರಿಗಣಿಸಿ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ವಿನಂತಿಸುತ್ತಾ ತಮ್ಮೆಲ್ಲರ ಎದುರಿಗೆ ಒಂದು ವಿನಂತಿ ಏನಂತ ಹೇಳಿದರೆ, ನಾವು ಹೇಳೋದ್ರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ತೊದಲ್ನುಡಿಯಿಂದ ಏನಾದರೂ ಒಂದು ಅಕ್ಷರ ತಪ್ಪಿದರೆ ತಾವೆಲ್ಲ ಕ್ಷಮಿಸಬೇಕು. ಕಲಬುರಗಿಯ ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ. 16ನೇ ಶ್ರಾವಣ ಮಾಸದ ನಿಮಿತ್ತ ಕಲಬುರಗಿಯ ವಿದ್ಯಾನಗರದ ಶ್ರೀ ಮಲ್ಲಿಕಾರ್ಜುನ ದೇಗುಲದಲ್ಲಿ ಧಾರವಾಡದ ಗರಗದ ಶ್ರೀ ಮಡಿವಾಳೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮವು ಆಗಸ್ಟ್ 2ರಿಂದ ತಿಂಗಳ ಕೊನೆಯವರೆಗೂ ನಡೆಯಲಿದೆ. ಪ್ರವಚನವು ಸಂಜೆ 6:30-8:30 ನಡೆಯಲಿದೆ ಎಂದು ಸೊಸೈಟಿಯ ಅಧ್ಯಕ್ಷ ಮಲ್ಲಿನಾಥ್ ದೇಶ್ಮುಖ್ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ ಉಪಾಧ್ಯಕ್ಷ ಉಮೇಶ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಶಿವರಾಜ್ ಅಂಗಡಿ ಇದ್ದರು. ಗಣ್ಯಮಾನ್ಯರಿಗೆ ನಮಸ್ಕಾರ. ಈಗಾಗಲೇ ಉಪಾಧ್ಯಕ್ಷರಾದ ಉಮೇಶ್ ಶೆಟ್ಟಿಯವರು ಹೇಳಿದ್ದಾರೆ, ನಾನು ವಿದ್ಯಾನಗರ ಕಾಲನಿಯ ಬಡೀಪುರ್ ಸೇಡಂ ರಸ್ತೆ ಕಲಬುರಗಿ, ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇರುತ್ತದೆ. ಅದರಲ್ಲಿ ಪ್ರತಿ ವರ್ಷದಂತೆ ನಾವೇನಾದರೂ ಪುರಾಣ ಹಚ್ಚಿದ್ದೇವೆ, 16 ವರ್ಷಗಳವಾಯಿತು. ಅದರಲ್ಲಿ ಧಾರವಾಡ ಜಿಲ್ಲೆಯ ನಗರದ ಶ್ರೀ ಮಡಿವಾಳೇಶ್ವರ ಪುರಾಣ ಪ್ರವಚನ ಉದ್ಘಾಟನಾ ಸಮಾರಂಭವನ್ನು ಆಮಂತ್ರಣ ಪತ್ರಿಕೆಯಿಂದ ದಿನಾಂಕ 2/8/2019 ಸಾಯಂಕಾಲ 6:30 ಪ್ರಾರಂಭವಾಗುತ್ತದೆ. ಅದರಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀಮಾನಿ ರೇವಣಸಿದ್ಧ ಮಹಾಸ್ವಾಮಿಗಳು, ಗದ್ದುಗೆ ಮಠ, ಮಕ್ತಂಪೂರ್ ಕಲಬುರಗಿ. ಅದೇ ರೀತಿಯಿಂದ ಉದ್ಘಾಟಕರು
ಶ್ರೀ ಸಂಜಯ್ ಸಿಂಗ್ ಮಾಜಿ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ, ಹಾಗೆ ಮುಖ್ಯ ಅತಿಥಿಗಳು ಶ್ರೀ ಕೋಜಿಮಾ ತರುಣ್ ನಮ್ಮ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ, ಅಧ್ಯಕ್ಷತೆ ಶ್ರೀ ಮಲ್ಲಿನಾಥ್ ದೇಶ್ಮುಖ ಅಧ್ಯಕ್ಷರು, ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿ, ಪುರಾಣ ಪ್ರವಚನಕಾರರು ಪೂಜ್ಯ ಶ್ರೀ ಚನ್ನಮಲ್ಲ ಸ್ವಾಮೀಜಿ ಹೊಸಮಠ ಗೊಳಬ್ಬಿ ಹಾಗೂ ನರೋಣ, ಸಂಗೀತಗಾರರು ಶ್ರೀ ಜಗದೀಶ್ ಎಸ್ ನಗನೂರ್ ಆಕಾಶವಾಣಿ ಹಾಗೆ ದೂರದರ್ಶನ ಕಲಾವಿದರು, ತಬಲಾವಾದರು ಶ್ರೀ ಜಗದೀಶ್ ಸಿದ್ದಣ್ಣ ದೇಸಾಯಿ ಕಲ್ಲೂರ ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರವರು. ಅದೇ ರೀತಿ ನಾವು ಸರ್ವರಿಗೆ ಸ್ವಾಗತವನ್ನು ಮಾಡತಕ್ಕಂಥವರು ನಮ್ಮ ಉಮೇಶ್ ಶೆಟ್ಟಿ ಉಪಾಧ್ಯಕ್ಷ. ಧಾರವಾಡ ಜಿಲ್ಲೆಯ ಗರಿಗರ್ ಮಡಿವಾಳೇಶ್ವರ ಪುರಾಣ ಕಾರ್ಯಕ್ರಮವನ್ನು ವಿಜ್ಞಾನ ವೆಲ್ಫೇರ್ ಸೊಸೈಟಿ ವತಿಯಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಸುಸಜ್ಜಿತವಾಗಿ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋ ಒಂದು ಆಶೆಯಿಂದ ಹಲವಾರು ಸುಮಾರು 8-9 ಸಮಿತಿಗಳು ಕೂಡ ರಚನೆ ಮಾಡಲಾಗಿದೆ. ಅದಕ್ಕಾಗಿ ಖರ್ಚು ವೆಚ್ಚಕ್ಕಾಗಿ ಹಣಕಾಸಿನ ವ್ಯವಸ್ಥೆ ಅಧ್ಯಕ್ಷರಾಗಿ ಕಾಸ್ಟನ್ ಚಿನ್ಮಳೆಯವರನ್ನು ಮಾಡಿದ್ದೇವೆ. ಪುರಾಣ ವ್ಯವಸ್ಥೆಗಾಗಿ ಅಧ್ಯಕ್ಷರಾಗಿರುವಂಥ ಶುಪುತ್ರಪ್ಪ ದಂಡತೆಯವರನ್ನು ಅಧ್ಯಕ್ಷ ಮಾಡಿದ್ದೇವೆ. ಕಾನೂನು ಸುವ್ಯವಸ್ಥೆ ಸಮಿತಿ ಅಧ್ಯಕ್ಷರಾಗಿ ಶ್ರೀಮಂತ ರಾಜಪುರವನ್ನು ಮಾಡಿದ್ದೇವೆ. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಖಾಲಿ ಉಪಾಧ್ಯಕ್ಷರಾಗಿ ವೆಲ್ಫೇರ್ ಸೊಸೈಟಿ ಸೇವೆ ಸಲ್ಲಿಸ್ತಕ್ಕಂಥ ಸನ್ಮಾನಿಸಿದ ಉಮೇಶ್ ಶೆಟ್ಟಿಯವರು ಕೂಡ ಈ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಸಲಹಾ ಮತ್ತು ಮಾರ್ಗದರ್ಶನ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಖಾಲಿ ಹಿರಿಯರಾಗಿರ್ತಕ್ಕಂಥ ನಿವೃತ್ತ ಎಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುತ್ತೆ ಅಣ್ಣೀರಪ್ಪ ಮುಗುಳಿಯವರು ಈ ಒಂದು ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಮತ್ತು ಗುಡಿ ಅಲಂಕಾರ ರಂಗೋಲಿ ಸಮಿತಿ ಶ್ರೀಮತಿ ಮಧು ಹಿಂದುಡ್ಡಿ ಅವರನ್ನು ಸಮಿತಿ ಮಾಡಿ ಅಧ್ಯಕ್ಷರನ್ನು ಮಾಡಿದ್ದೇವೆ. ಮತ್ತು ಮಹಿಳಾ ಜಾಗೃತಿ ಸಮಿತಿ ಅಂತೇಳಿ ಶ್ರೀಮತಿ ನಿರ್ಮಲಾ ಧೋತ್ರಿಯವರಿಗೆ ಮಾಡಿದ್ದೇವೆ. ಮತ್ತು ಪ್ರಸಾದ ಸಮಿತಿ ಅಂತೇಳಿ ಈ ನಮ್ಮ ಕಾಲ ಹಿರಿಯರಾಗಿರ್ತಕ್ಕಂಥ ಬಸವಂತರಾವ್ ಜಾಬ್ ಶೆಟ್ಟಿ ಅವರನ್ನು ಮಾಡಿದ್ದೇವೆ. ಮತ್ತು ಕೊನೆಯಲ್ಲಿ ಕಲಬುರಗಿಯ ಗ್ರಾಮಾಂತರ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶಿವಶರಣ ಹರಳಯ್ಯ ಸಮಾಜದ ಜಿಲ್ಲಾ ಘಟಕ ವತಿಯಿಂದ ಆಗ್ರಹ ಕೇಳಿಬಂದಿದೆ. ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಹರಳಯ್ಯ ಸಮಾಜದ ಅಧ್ಯಕ್ಷ ಕಾಶಿನಾಥ್ ಎಸ್ ನಂದೂರ್ಕರ್ ಆಗ್ರಹಿಸಿದ್ದಾರೆ. ಕಲಬುರಗಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾಜದಿಂದ ಶಾಸಕ ಬಸವರಾಜ್ ಮತ್ತಿಮೂಡ್ ಮೊದಲ ಬಾರಿ ಗ್ರಾಮಾಂತರದಿಂದ ಆಯ್ಕೆಯಾದ ಮೊದಲ ಶಾಸಕ, ಹೀಗಾಗಿ ಬಿಜೆಪಿಗೆ ಸಮಾಜದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದರ ಮೂಲಕ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರಲ್ಲಿ ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಎಸ್ಪಿ ಬಿಎಸ್ ಮರ್ತೂರ್ಕರ್ ಅವರು ಮಾತನಾಡಿದರು. ಹರಳಯ್ಯ ಸಮಾಜದ ಮೊಟ್ಟ ಮೊದಲ ಶಾಸಕರು ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಇಲ್ಲಿವರೆಗೆ ಸ್ವತಂತ್ರ ಸಿಕ್ಕಾದನಿಂದ ಇಲ್ಲಿವರೆಗೆ ನಮ್ಮ ಸಮಾಜದ ಯಾವುದೇ ಒಬ್ಬ ಅಭ್ಯರ್ಥಿಗೂ ಸಹ ಯಾವುದೇ ಪಕ್ಷದ ಪದಾಧಿಕಾರಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಮೊಟ್ಟ ಮೊದಲದಾಗಿ ಬಿಜೆಪಿ ಪಕ್ಷದವರು ಪಟ್ಟಂಥ ಈ ಅವಕಾಶ ಗ್ರಾಮೀಣ ಭಾಗದ ಮತದಾರರು ಮತ್ತು ಜಿಲ್ಲೆಯ ಬಿಜೆಪಿ ಪದಾಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಮತ್ತು ಅವರು ಒಬ್ಬ ಯೋಗ್ಯ ಶಾಸಕರು ಅಂತ ಈಗಾಗಲೇ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಒಬ್ಬ ಶಾಸಕರಾದಂಥ ಈ ಸಮಾಜದ ಒಬ್ಬ ವ್ಯಕ್ತಿಗೆ ಈಗ ನಡೆಯುವ ಒಂದು ಮಂತ್ರಿಮಂಡಲದ ಒಂದು ಸ್ಥಾನವನ್ನು ಕೊಡಬೇಕಂತ ನಾನು ರಾಜ್ಯದ ಮತ್ತು ಜಿಲ್ಲಾ ಘಟಕದ ಎಲ್ಲ ಬಿಜೆಪಿ ಪದಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಈ ಒಂದು ಅವಕಾಶ ಹರಳಯ್ಯ ಸಮಾಜದವರಿಗೆ ಕೊಟ್ಟು ಅವರಿಂದ ಏನು ಕೆಲಸಗಳು ಕಾರ್ಯಗಳು ಆಗಬೇಕು ಮಾಡಿಸ್ಕೊಳ್ಬೇಕು. ಮತ್ತೆ ನಮಗೆ ಈ ಅವಕಾಶ ಮುಂದೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆ ಒಂದು ಉದ್ದೇಶದಿಂದ ಯುವ ಕಾರ್ಯಕರ್ತರು ಮತ್ತು ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರಿಗೆ ಈ ಜಿಲ್ಲೆಯ ವತಿಯಿಂದ ಒಂದು SC/ST ಕೋಟಾದಡಿಯಲ್ಲಿ ಅವರಿಗೆ ಮಂತ್ರಿ ಪದವಿಯನ್ನು ಮಾಡಿಕೊಡಲು ಈ ಭಾಗದ ನಮ್ಮ BJP ಘಟಕದ ಪದಾಧಿಕಾರಿಗಳು ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಕರುಣೆ ತೋರಿಸಿ ಅವರಿಗೆ ಸಹಾಯ ಹಸ್ತ ಬೆಳವಣಿಗೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
ಕುಂದಾನಗರಿ ಬೆಳಗಾವಿಯಲ್ಲಿ ಮುಂದುವರಿದ ಮಳೆರಾಯನ ಅಬ್ಬರ. ಭಾರೀ ಮಳೆ ಹಿನ್ನೆಲೆ ಕುಸಿದು ಬಿದ್ದ ಸೇತುವೆ ರಸ್ತೆ ಕಡಿತಗೊಂಡ ಸಂಪರ್ಕ. ಕಳೆದೆರಡು ದಿನಗಳಿಂದ ಜಿಲ್ಲೆಯಾದ್ಯಂತ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಮಳೆಯಿಂದಾಗಿ ಖಾನಾಪುರದ ಅವರೋಳಿ ಹಿರೇಮುನವಳ್ಳಿ ಮಧ್ಯದ ಸೇತುವೆ ಕುಸಿದು ಬಿದ್ದು ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಬೆಳಗಾವಿ, ಬೈಲಹೊಂಗಲ, ಖಾನಾಪುರ ಮತ್ತು ಚನ್ನಮ್ಮನ ಕಿತ್ತೂರು ತಾಲೂಕುಗಳ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಜುಲೈ 31ರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಮಂಗಳವಾರ ಆದೇಶ ಹೊರಡಿಸಿದ್ದಾರೆ. ಮುಂದಿನ ಭಾನುವಾರ ಶಾಲೆಗಳನ್ನು ನಡೆಸುವ ಮೂಲಕ ಬೋಧನಾ ಅವಧಿಯನ್ನು ಸರಿದೂಗಿಸಿಕೊಳ್ಳಬೇಕು ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ. ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಹಲವು ಕಡೆಗಳಲ್ಲಿ ಶಾಲಾ ಸಂಪರ್ಕ ಕಡಿತಗೊಂಡಿದೆ. ಹಲವು ಕಡೆಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಶಾಲಾ ಕೊಠಡಿಗಳು ಸೋರುತ್ತಿರುವುದರಿಂದ ಹಾಗೂ ಶಿಥಿಲಗೊಂಡಿರುವುದರಿಂದ ಕುಸಿಯುವ ಸಂಭವ ಇದೆ. ಹೀಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಿಸುವಂತೆ ಕೋರಿ ಡಿಡಿಪಿಐ ಪ್ರಸ್ತಾವ ಸಲ್ಲಿಸಿದ್ರು. ಕೊಪ್ಪಳದ ನಗರ ಪೊಲೀಸ್ ಅಧಿಕಾರಿ ಶಿವಾನಂದ್ ಮಾನಸಿಕ ಅಸ್ವಸ್ಥನಿಗೆ ಚಿಕಿತ್ಸೆ ಕೊಡಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಾನಸಿಕ ಅಸ್ವಸ್ಥ ಹನುಮಂತಪ್ಪ ಮಟ್ಟಿ ಕಾಲು ರೋಗದಿಂದ ಬಳಲುತ್ತಿದ್ದು ಪೊಲೀಸ್ ಅಧಿಕಾರಿ ಶಿವಾನಂದ್ ಅವರನ್ನ ಆಂಬ್ಯುಲೆನ್ಸ್ ತರಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಗ್ಲೌಸ್ ಹಾಕಿಕೊಂಡು ತಾನೇ ಸ್ವತಃ ಚಿಕಿತ್ಸೆಗೆ ನೆರವಾಗಿದ್ದಾರೆ. ಈ ವಿಡಿಯೋ ಈ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅಸ್ವಸ್ಥನ ಹೆತ್ತವರನ್ನ ಕರೆಸಿ ಚಿಕಿತ್ಸೆ ನೀಡಿದ್ದು ಚಿಕಿತ್ಸೆ ಬಳಿಕ 2 ದಿನಗಳ ಉಳಿಯಲು ವೈದ್ಯರ ಸಲಹೆ ನೀಡಿದ್ದಾರೆ. ಆದರೆ ಮಾನಸಿಕ ಅಸ್ವಸ್ಥ ರಚ್ಚಿ ಹಿಡಿದು ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಅಸ್ವಸ್ಥ ಮಗನ ಅಳಲು ನೋಡಲಾರದೆ ಸುಮ್ಮನಾದ ತಾಯಿ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿ ಮಗನ ಹಣೆ ಬರಹ ಇದ್ದಂತಾಗಲಿ ಎಂದು ಮನೆಗೆ ತೆರಳಿದ್ದಾರೆ. ರೈಲ್ವೆಯ ದಕ್ಷತೆ ಹೆಚ್ಚಿಸಲು ಮತ್ತು ಖರ್ಚು ಕಡಿಮೆ ಮಾಡುವ ಸಲುವಾಗಿ ಮುಂದಿನ 1 ವರ್ಷದಲ್ಲಿ 3 ಲಕ್ಷ ನೌಕರರನ್ನ ಕೈಬಿಡಲು ಭಾರತೀಯ ರೈಲ್ವೆ ಚಿಂತನೆ ನಡೆಸಿದೆ. ಸದ್ಯ ಭಾರತೀಯ ರೈಲ್ವೆಯಲ್ಲಿ 13 ಲಕ್ಷ ನೌಕರರಿದ್ದು ನೌಕರರ ಸಂಖ್ಯೆಯನ್ನ 10 ಲಕ್ಷಕ್ಕೆ ಇಳಿಸಲು ಚಿಂತನೆ ನಡೆಯುತ್ತಿದೆ. ರೈಲ್ವೆ ಮೂಲಗಳ ಪ್ರಕಾರ ರೈಲ್ವೆ ಮಂಡಳಿಯು ಎಲ್ಲ ವಲಯಗಳಿಗೂ ಪತ್ರ ಬರೆದಿದ್ದು ಸಾಮರ್ಥ್ಯವಿಲ್ಲದ ನೌಕರರನ್ನ ಪತ್ತೆ ಹಚ್ಚಿ ಅವರು ಸ್ವಪ್ರೇರಿತ ನಿವೃತ್ತಿ ಪಡೆಯುವಂತೆ ಕೇಳಿಕೊಳ್ಳಬೇಕು ಎಂದು ಹೇಳಿದೆ. ಜುಲೈ 27ರಂದು ರೈಲ್ವೆ ಮಂಡಳಿ ಈ ಪತ್ರ ಬರೆದಿದ್ದು ಉದ್ಯೋಗಿಗಳ ಸಾಮರ್ಥ್ಯದ ಬಗ್ಗೆ ಆಗಸ್ಟ್ 9ರೊಳಗೆ ವರದಿ ನೀಡಬೇಕು ಎಂದಿದೆ. 2020ರ ವೇಳೆಗೆ ರೈಲ್ವೆ ಇಲಾಖೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ ಮತ್ತು 55 ವರ್ಷಕ್ಕಿಂತ ಹಿರಿಯ ಉದ್ಯೋಗಿಗಳು ಸ್ವಪ್ರೇರಿತ ನಿವೃತ್ತಿ ಪಡೆಯುವಂತೆ ಹೇಳಲಾಗುತ್ತಿದೆ. ಇದೀಗ ರೈಲ್ವೆ ಸುರಕ್ಷತೆ ಮತ್ತು ನಿರ್ವಹಣೆ ವಿಭಾಗಕ್ಕೆ 1.5 ಲಕ್ಷ ನೌಕರರನ್ನ ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿದೆ. ಭಾರತೀಯ ರೈಲ್ವೆಯಲ್ಲಿ ಲಾಭವನ್ನುಂಟು ಮಾಡಲು ನೌಕರರನ್ನ ಕಡಿತಗೊಳಿಸಿ ತಂತ್ರಜ್ಞಾನವನ್ನ ಅಪ್ಪಿಕೊಳ್ಳಬೇಕಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಸರ್ಕಾರ ರೈಲ್ವೆಯ ಲಾಭದ ಲೆಕ್ಕಾಚಾರ ಬಗ್ಗೆ ಅಧ್ಯಯನ ನಡೆಸಲಿದ್ದು ಭ್ರಷ್ಟ ಮತ್ತು ಅಸಮರ್ಥ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಸಿದ್ಧಾರ್ಥ್ಗೆ ಆದ ರೀತಿಯೇ ನನಗೂ ಆಗ್ತಿದೆ ಎಂದು ಅವಲತ್ತುಕೊಂಡ ಮದ್ಯದ ದೊರೆ ಮಲ್ಯ. ಕೆಫೆ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಹೆಗಡೆ ಅವರ ಸಾಲದ ವಿಚಾರಕ್ಕೆ ಸಂಬಂಧಿಸಿದಂತೆ ಉದ್ಯಮಿ ವಿಜಯ್ ಮಲ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ವಿಜಯ್ ಮಲ್ಯ, ನಾನು ವಿಜಯ್ ಸಿದ್ಧಾರ್ಥ್ ಅವರೊಂದಿಗೆ ಪರೋಕ್ಷವಾಗಿ ಸಂಬಂಧ ಹೊಂದಿದ್ದೇನೆ. ಅವರೊಬ್ಬ ಒಳ್ಳೆಯ ವ್ಯಕ್ತಿ ಹಾಗೂ ಉತ್ತಮ ಉದ್ಯಮಿ. ಅವರು ಪತ್ರದಲ್ಲಿರೋ ಸಾರಾಂಶ ನೋಡಿ ನನ್ನ ಹೃದಯ ನುಚ್ಚುನೂರಾಯಿತು. ಸರ್ಕಾರಿ ಏಜೆನ್ಸಿಗಳು ಹಾಗೂ ಬ್ಯಾಂಕ್ಗಳು ಎಂಥವರನ್ನ ಹತಾಸೆಗೆ ದೂಡಿಬಿಡ್ತವೆ. ನಾನು ಸಂಪೂರ್ಣ ಸಾಲ ಮರುಪಾವತಿ ಮಾಡುತ್ತೇನೆ ಎಂದರು. ನನಗೆ ಹೀಗೆ ಮಾಡ್ತಿದ್ದಾರೆ ನೋಡಿ ಅಂತ ಹೇಳಿದರು. ಪಶ್ಚಿಮ ರಾಷ್ಟ್ರಗಳಲ್ಲಿ ಸರ್ಕಾರ ಮತ್ತು ಬ್ಯಾಂಕುಗಳ ಸಾಲಗಾರರು ಮಾಡಿದ ಸಾಲ ತೀರಿಸುವಲ್ಲಿ ಸಹಾಯ ಮಾಡುತ್ತವೆ. ಆದರೆ ನನ್ನ ವಿಚಾರದಲ್ಲಿ ಇದು ತದ್ವಿರುದ್ಧವಾಗಿದೆ. ನಾನು ಸಾಲ ತೀರಿಸಲು ಮಾಡಿದ ಪ್ರತಿ ಪ್ರಯತ್ನದಲ್ಲಿಯೂ ಸರ್ಕಾರ ಮತ್ತು ಬ್ಯಾಂಕುಗಳು ತಡೆಗೋಡೆಯಾಗಿ ನಿಂತಿದ್ದವು ಅಂತ ಮಲ್ಯ ಟ್ವೀಟ್ ಮಾಡಿದ್ದಾರೆ. ಏಕಾಏಕಿ ಹೊತ್ತಿ ಉರಿದ ಚಲಿಸುತ್ತಿದ್ದ ಬೈಕ್ ಸವಾರ ಕಂಗಾಲಾದ ಘಟನೆ ಶಂಕೇಶ್ವರ ಪಟ್ಟಣದಲ್ಲಿ ನಡೆದಿದೆ. ಚಲಿಸುತ್ತಿದ್ದ ಬೈಕ್ನಲ್ಲಿ ಏಕಾಏಕಿ ಬೆಂಕಿ ಹತ್ತಿ ಉರಿದ ಘಟನೆ ಶಂಕೇಶ್ವರ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಎದುರಿಗೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ಕಣಗಾಲ್ ಗ್ರಾಮದ ನಿವಾಸಿ ಸಂಜಯ್ ಎಂಬಾತ ಸಂಜಯ್ ಗಿಡ್ಡಚನ್ನಪ್ಪ ಎಂಬುವರಿಗೆ ಸೇರಿದ ಬೈಕ್ನ ತೆಗೆದುಕೊಂಡು ಕೆಲಸದ ನಿಮಿತ್ತ ಶಂಕೇಶ್ವರ ಪಟ್ಟಣಕ್ಕೆ ಬಂದಿದ್ದಾನೆ. ಈ ವೇಳೆ ಶಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ತಕ್ಷಣವೇ ಸ್ಥಳೀಯರು ನೀರು ಹಾಕಿ ಬೆಂಕಿ ನಂದಿಸಿದ್ದಾರೆ. ಬ
ಬಾಗಲಕೋಟೆಯ ಗದ್ದನಕೇರಿ ಶಾಲಾ ಮಕ್ಕಳು ಮತ್ತು ಸಿಬ್ಬಂದಿಯಿಂದ ಸಸಿ ನಾಟಿ ಮಾಡಲಾಯಿತು. 600ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮಕ್ಕಳಿಂದಲೇ ಪಾಲನೆ ಪೋಷಣೆ ಮಾಡಲಾಯಿತು. ಬಾಗಲಕೋಟೆ ತಾಲೂಕಿನ ಗದಗಿನಕೇರಿ ಎಲ್ಟಿಯಲ್ಲಿರುವ ಶ್ರೀ ಸುಶೀಲರತ್ನ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಗೂ ಶ್ರೀ ದುರ್ಗಾ ಹಿರಿಯ ಪ್ರಾಥಮಿಕ ಶಾಲಾ ದುರ್ಗಾನಗರದ ಗದಗಿನಕೇರಿ ಶಾಲಾ ವತಿಯಿಂದ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಂದ ವಿವಿಧ ಸಸಿಗಳನ್ನು ನೆಡಲಾಯಿತು. ಕುಸಿದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಛಾವಣಿ, ಹಲವರು ಸಿಲುಕಿರುವ ಶಂಕೆ, ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಏಕಾಏಕಿ ಬ್ಯಾಂಕ್ನ ಛಾವಣಿ ಕುಸಿದ ಬಿದ್ದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಇನ್ನು ಛಾವಣಿ ಕುಸಿದಿದ್ದರಿಂದ ಹಲವರು ಸಿಲುಕಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಇನ್ನು ಛಾವಣಿಯು ಕುಸಿದ ಕಾರಣ ತಿಳಿದು ಬಂದಿಲ್ಲ. ಸ್ಥಳದಲ್ಲಿ ಪೊಲೀಸರು ದೌಡಾಯಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೆಸಿಬಿಯಿಂದ ಗೋಡೆ ಅವಶೇಷಗಳನ್ನು ತೆರವು ಮಾಡಲಾಗುತ್ತಿದೆ. ಉದ್ಯಮಿ ಸಿದ್ಧಾರ್ಥ್ ಒಳ್ಳೆಯ ಕಾರ್ಯಗಳ ನೆನೆದು ಸಂತಾಪ ಸೂಚಿಸಿದ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ. ಉದ್ಯಮಿ ಸಿದ್ಧಾರ್ಥ್ ನಿಧನದ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸಂತಾಪ ಸೂಚಿಸಿದ್ದು ಸಿದ್ಧಾರ್ಥ್ ಒಳ್ಳೆಯ ಕಾರ್ಯಗಳ ನೆನೆದರು. ಕಾಫಿ ಉದ್ಯಮ ಅವನತಿಯಲ್ಲಿದ್ದಾಗ ಉದ್ಯಮವನ್ನ ಸಿದ್ಧಾರ್ಥ್ ಕಾಪಾಡಿದವರು ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಹಲವು ಯುವಕರಿಗೆ ಉದ್ಯೋಗ ಅವಕಾಶವನ್ನ ಸಿದ್ಧಾರ್ಥ್ ನೀಡಿದ್ದಾರೆ. ಇಂತಹ ಉದ್ಯಮಿ ಮೇಲೆ ಐಟಿ ದಾಳಿಯನ್ನೇ ಗಂಭೀರವಾಗಿ ಸರ್ಕಾರ ಗಣನೆಗೆ ತೆಗೆದುಕೊಳ್ಳಬೇಕು. ದೊಡ್ಡ ಉದ್ಯಮಿ ಸಿದ್ಧಾರ್ಥ್ ಆತ್ಮಹತ್ಯೆಗೆ ಮುಂದಾದರೆ ರಾಜ್ಯ ಮತ್ತು ದೇಶಕ್ಕೆ ನಷ್ಟವಾಗುತ್ತದೆ ಎಂದಿದ್ದಾರೆ. ಮತ್ತು ಅವ್ರು ಬಂದಾಗ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ಸ್ ಅಂತ ಏನು ಅಂತ ಒಂದು ಭಿನ್ನ ಭಾವವನ್ನು ಯಾವತ್ತೂ ಕೂಡ ತೋರಿಸಿದೆ ಅಂತಕ್ಕಂಥದ್ದು. ಒಬ್ಬ ಸಾಮಾನ್ಯನು ಕೂಡ ನೋವಾಗದ ರೀತಿಯಲ್ಲಿ ನಡ್ಕೊಂಡಂಥ ವ್ಯಕ್ತಿತ್ವ ಇರ್ತಕ್ಕಂಥ ಕಾಫಿ ಇಂಡಸ್ಟ್ರಿ ಎಲ್ಲ ಇವತ್ತು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ. ಜೊತೆಗೆ ಕಾಫಿ ಬೆಳೆಗಾರರು ಸಿಗತ್ತಂಥ ಸಂದರ್ಭದಲ್ಲಿ ಕಾಫಿ ಇಂಡಸ್ಟ್ರಿ ಉಳಿಯೇ ಹೋಯಿತು ಅನ್ನೋ ಸಂದರ್ಭದಲ್ಲಿ ಅದನ್ನು ಎತ್ತಿ ಹಿಡಿದು ಕಾಫಿ ಬೇರೆ ವ್ಯವಹಾರಗಳ ಮುಖಾಂತರ ಕಾಫಿ ಬೆಳೆಗಾರರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾಫಿ ಬೆಳೆಗಾರರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಕಾಫಿ ಇಂಡಸ್ಟ್ರಿಯನ್ನು ಎತ್ತಿ ಹಿಡಿದು ಇವತ್ತು ಒಳ್ಳೆಯ ಉತ್ತೇಜನ ಕೊಟ್ಟು ಕಾಫಿ ಬೆಳೆಗಾರರಿಗೆ ಬದುಕ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿ. ಜೊತೆಗೆ ಕಾಫಿ ಡೇ ಮಾಡೋ ಮುಖಾಂತರ ಸಾವಿರಾರು ಜನರಿಗೆ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ನಾಡಿನಾದ್ಯಂತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟಾರ್ಬಕ್ಸ್ ಉತ್ತಮ ಮಟ್ಟದಲ್ಲಿ ಕಾಫಿ ಡೇಯನ್ನು ಕೊಂಡೊಯ್ದಿರತಕ್ಕಂಥ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂಥದ್ದಲ್ಲಿ ಇವತ್ತು ಒಂದು ಅಂತ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಇದು ಆಯಿತು ಅನ್ನೋದು ಇನ್ನೂ ಕೂಡ ಅನುಭವ. ಹಾಗಾಗಿ ಅವರ ಆದರ್ಶ ಭಾರಿ ಮಳೆಯಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ, ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಮಳೆ ಹಿನ್ನೆಲೆ ಜಮ್ಮು ಕಾಶ್ಮೀರದ ರಬನ್ ಜಿಲ್ಲೆಯ ರಮ್ಮುಸ್ ಹಾಗೂ ಪೆಂಥಲ್ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭೂಕುಸಿತ ಉಂಟಾಗಿ ಹಾಗೂ ಬೆಟ್ಟದ ಬಂಡೆಗಲ್ಲುಗಳು ರಸ್ತೆಗೆ ಬಂದು ಬೀಳುತ್ತಿವೆ. ಇದರಿಂದಾಗಿ ಜಮ್ಮು ಕಾಶ್ಮೀರ ಶ್ರೀನಗರದ ರಸ್ತೆ ಮಧ್ಯೆ ವಾಹನ ಸಂಚಾರ ಸ್ಥಗಿತವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಲಬುರಗಿಯ ವಿಧಾನಸೌಧದ ಎದುರುಗಡೆ ಟಿಪ್ಪು ಜಯಂತಿ ಆಚರಿಸಬೇಕು ಎಂದು ಪ್ರತಿಭಟನೆ ನಡೆಸಿದರು. ಈ ಬಗ್ಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರಣ್ಣ ಜಡ್ಕಿ, ಶಿವಕುಮಾರ್ ಹುನಗಂಟಿ ಮಾತನಾಡಿದರು. ಸರ್ಕಾರವು ಟಿಪ್ಪು ಜಯಂತಿಯನ್ನ ರದ್ದುಗೊಳಿಸಿ ಆದೇಶ ಹೊರಡಿಸಿತು. ಸರ್ಕಾರದ ಧೋರಣೆಯ ವಿರುದ್ಧ ಸಾಕಷ್ಟು ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಯಡಿಯೂರಪ್ಪನವರೇ ಕೆಜಿಪಿ ಕಡಿದಾಗ ಅವರೇ ಟಿಪ್ಪು ಅವರ ಟೂಪಿ ಕೈಯಲ್ಲಿ ತಲವಾರ ಹಿಡ್ಕೊಂಡ ಟಿಪ್ಪು ಜಯಂತಿ ಸೆಲೆಬ್ರೇಟ್ ಮಾಡಿದವರು. ಇವಾಗ ಅದು ನೆನಪು ಬರದ್ರ ಜಗದೀಶ್ ಶೆಟ್ಟರ್ ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಎಲ್ಲರೂ ಟಿಪ್ಪು ಜಯಂತಿ ಸೆಲೆಬ್ರೇಟ್ ಮಾಡಿದ್ದಾರೆ, ಅವ್ರಿಗೆ ನೆನಪು ಬರ್ತಾ ಇಲ್ವಾ? ಅದೇ ರೀತಿಯಾಗಿ ಏನು 15th ಆಗಸ್ಟ್ಗೆ ಏನು ದೆಲ್ಲಿಯಲ್ಲಿ ಒಂದು ನಮ್ಮ ಇಂಡಿಯಾದ ಶೋಕೇಸ್ ಇರುತ್ತೆ, ಘನತೆ ಗೌರವ ಕಲ್ಚರ್ ಎಲ್ಲ ಅದರಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಬರುತ್ತೆ, ಅದನ್ನು ಕೂಡ ಅಷ್ಟು ಅವಿವೇಕತನದ
ಕೆಲಸ ಇವ್ರು ಮಾಡ್ತಾರಂತಂದ್ರೆ ನಾವು ಏನು ಹೇಳ್ಬೇಕಂತ ಅದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಇಂದು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದರೆ ಅದರ ಟಿಪ್ಪು ಸುಲ್ತಾನ್ ಅವರು ದೇಶದ ಮೊಟ್ಟ ಮೊದಲನೇ ಫ್ರೀಡಮ್ ಫೈಟರ್, ಬ್ರಿಟಿಷರ್ ಸಂಘಟ ಹೋರಾಟ ಮಾಡಿದಂಥವ್ರು. ಅವ್ರು ಯಾವುದೇ ಜಾತಿಗೆ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಎಂದೂ ಇರಲಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ನೋಡಿದಿರ ಏನಿದೆ ಏನು ಮಾಡಿದರೆ. ಶ್ರೀರಂಗಪಟ್ಟಣ ಟೆಂಪಲ್ಗಿರ್ಬೋದು, ಎಷ್ಟೋ ರಾಯರ ಮಠಗಳಿಗಿರ್ಬೋದು, ಎಲ್ಲ ತೊಲಿ ಅವರು ಅವಾಗ ಅವ್ರ ಕೈಲಿ ಏನು ಸಹಾಯತ ಅದೇ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವ್ರ ಮಹಲ್ ಪಕ್ಕದಲ್ಲೇ ದೇವಸ್ಥಾನ ಇದೆ. ದಿನ ಬೆಳಗ್ಗೆ ಎದುರುಪ್ಲೆ ಅವ್ರಿಗೆ ಗಂಟೆ ಶಬ್ದನೇ ಕಿವಿಯಲ್ಲಿ ಬರ್ತಿತ್ತು, ಹೊರತು ಬೇರೆ ಏನು ಬರ್ತಾ ಇರಲಿಲ್ಲ. ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ಕೋಮುವಾದಿ ಅಲ್ಲ, ಕೋಮುವಾದಿ BJP ಅವರು. ಖಾಲಿ ಮತ ಬ್ಯಾಂಕ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಸಿಗೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ ಎಂದು ಸರ್ಪ್ರಥಮ ಕರ್ನಾಟಕ CM ಆದಂಥ BS ಯಡಿಯೂರಪ್ಪನವರು ಮೊಟ್ಟ ಮೊದಲನಿಗೆ ಒಂದು ಟಿಪ್ಪು ಸುಲ್ತಾನ್ ಅವರದ ಏನು ಮಾಜಿ CM ಆದ ಸಿದ್ದರಾಮಯ್ಯ ಅವರು ಸರ್ಕಾರದ ವತಿಯಿಂದ ಏನು ಆಚರಣೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಬೇಕಂತೇನು ರಾಜ್ಯದಿಂದ ಆದೇಶ ಕೊಟ್ಟಿದ್ದರು. ಆ ಆದೇಶ ಇಂದು ನಮ್ಮ ಯಡಿಯೂರಪ್ಪ CM ಆದ ತಕ್ಷಣವೇ ಅದೊಂದು ರದ್ದುಗೊಳಿಸಿದ್ದಾರೆ. ಆದ ಕಾರಣ ಇದು ಒಂದು ಬಹಳ ಕೋಮವಾದಿ ಪಕ್ಷವನ್ನು ಹೊರಹೊಮ್ಮುತ್ತಿದೆ. ಅದಕ್ಕೆ ಜನ ಎಚ್ಚೆತ್ತುಕೊಳ್ಳಬೇಕು. ಯಾಕಪ್ಪ ಅಂತಂದರೆ ಈ ಒಂದು ಒಳ್ಳೆ ಅವರು ಒಂದು ನಮ್ಮ ದೇಶ ಸಲುವಾಗಿ ಟಿಪ್ಪು ಸುಲ್ತಾನ್ ಅವರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. BS ಯಡಿಯೂರಪ್ಪನವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅವರೇ KGP ಪಕ್ಷ ಕಟ್ಟಿದಾಗ ಇದೇ ಟಿಪ್ಪು ಸುಲ್ತಾನ್ ಜಯಂತಿಗೆ ಅವರೇ ಮುನ್ನುಗ್ಗಿ ಮುಂದೆ ಅವರೇ ಮಾಡಿದ್ದಾರೆ. ಇವತ್ತು ಅವರು BJPಗೆ ಹೋಗಿ ಕೋಮುವಾದಿ ಪಕ್ಷ ಕಟ್ಟಿಕೊಂಡು RSS ನವರ ಒಂದು ವಿಚಾರ ಸಂಕಿರಣದಲ್ಲಿ ಇಂದು ನಮ್ಮ ಟಿಪ್ಪು ಸುಲ್ತಾನ್ ಜಯಂತಿ ಅವರು ನಿರಾಕರಿಸಿ ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಸೌತು ಹಾಗೂ ಜಿಲ್ಲಾ ವತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. BCM ಹಾಸ್ಟೆಲ್ನಲ್ಲಿ ಸಮರ್ಪಕವಾಗಿ ಹಾಗೂ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ ಎಂದು ಭಾರತೀಯ ದಲಿತ ಪ್ಯಾಂಥರ್ಸ್ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ BCM ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಹಾಗೂ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ. ಈ ಧೋರಣೆಯನ್ನು ಖಂಡಿಸಿ ಭಾರತೀಯ ದಲಿತ ಪ್ಯಾಂಥರ್ಸ್ ಜಿಲ್ಲಾ ಸಮಿತಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಬಗ್ಗೆ ಗಂಗಾಧರ್ ಮಾಡ್ಬುಳ್ ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಭಾರತ ದಲಿತ ಪ್ಯಾಂಥರ್ ವತಿಯಿಂದ ಇಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ರೀತಿಯ ವ್ಯವಹಾರವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗದೆ, ಒಳ್ಳೆಯ ಸುಚಿತ ಕುಡಿಯುವ ನೀರು ಮತ್ತು ಉಪಯೋಗಿಸುವ ನೀರು ಸಿಗದೆ ಬಹಳ ಅನಿವಾರ್ಯವಾಗಿ ಕಾಲೇಜ್ ಬಿಡುವಂಥ ಪರಿಸ್ಥಿತಿಯಾಗಿದೆ. ಇದನ್ನು ಮನಗಂಡು ನಾವು ಭಾರತ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರಗಿ ಸ್ನಾತಕೋತ್ತರ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಇಂದು ನಾವು ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕ್ಕೊಂಡಿದ್ದೀವಿ. ಅದನ್ನು ಬಗೆಹರಿಯವರೆಗೂ ಇಲ್ಲಿಂದ ನಾವು ಕದಲೋದಿಲ್ಲ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀವಿ. ದಿನೇಶ್ ಮೊಗ ಅಂತ ಭಾರತ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾಧ್ಯಕ್ಷ. ಕುಂಠಿತಗೊಳ್ತಾ ಇದ್ದ ಯಾಕಪ್ಪ ಅಂತಂದ್ರೆ ಇವತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳನ್ನು ಅವರಿಗೆ ಮತ್ತು ಏನು ತಾಲೂಕು ಅಧಿಕಾರಿಗಳನ್ನು ವಿದ್ಯಾರ್ಥಿಗಳು ಅನೇಕ ಬಾರಿ ಇವತ್ತು ನಾವು ಕರೆ ಮಾಡಿನಪ್ಪ ಅಂದ್ರೆ ಅವ್ರಿಗೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದೀವಿ. ಆದರೆ ನಮ್ಮ ಸಮಸ್ಯೆಗಳೇನಪ್ಪ ಅಂದ್ರೆ ಅವ್ರು ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಅದ್ರ ಹೊರತಾಗವತ್ತಿ ಏನಪ್ಪ ಅಂದ್ರೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ್ಬೋದು, ತಾಲೂಕು ಅಧಿಕಾರಿ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇನಪ್ಪ ಅವರೇ ಹೆದರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತದೆ. ಯಾಕಪ್ಪ ಅಂದ್ರೆ ಹಿಂದುಳಿದ ವರ್ಗಗಳ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳು ಮತ್ತು ಟೆಂಡರ್ದವರು ಕೂಡ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹಲ್ಲೆ ನಡ್ತಕ್ಕಂಥ ಘಟನೆಗಳು, ಅನೇಕ ರೀತಿಯ ಘಟನೆಗಳಪ್ಪ ಅಂದ್ರೆ ಕಲಬುರಗಿ ಮತ್ತು ನಗರದಲ್ಲಿ ಇರ್ತಕ್ಕಂಥ ಎಲ್ಲ BCM ಹೋಸ್ಟೆಲ್ಗಳು ನಡೀತಾ ಇದ್ದವು. ಸೊ ಅದರಿಂದಾಗಿ ನಾವು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಾವೇನು ಈ ಒಂದು ಹೋರಾಟದ ಮುಖಾಂತರ ಭಾರತೀಯ ದಲಿತ ಮತ್ತು ವಿದ್ಯಾರ್ಥಿ ಕೂಟ ಮತ್ತು ಗುಲ್ಬರ್ಗ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟದಿಂದ ನಾವು ಏನು ಮನವಿ ಮಾಡ್ಕೊತಿದ್ದೀವಪ್ಪ ಅಂದ್ರೆ ಕಳಕಳಿ ಮನವಿ ಏನಪ್ಪ ಅಂತಂದ್ರೆ ಇವತ್ತು ನಮಗೆ ಏನು ಅನ್ಯಾಯ ಆಗ್ತದೆ ವಿದ್ಯಾರ್ಥಿಗಳಿಗೆ, ಈ ಅನ್ಯಾಯವನ್ನು ನೀವೆಲ್ಲರೂ ಇವತ್ತೇನು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರ. ಇವಿಷ್ಟು ಈವರೆಗಿನ ಸುದ್ದಿಗಳು.